ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಿಖಿಲ್, ನೀನ್ ಇಲ್ಲಿದ್ಯಾ? ನಿಮ್ ಅಕ್ಕ ನೋಡು ಹೇಗ್ ಆಡ್ತಿದ್ದಾರೆ. ಏನಾಯ್ತು? ನೀನ್ ಬಂದವ್ರ ಅವತಾರ ನೋಡು, ಬಾ. ಏನಾಯ್ತು, ಯಾಕೆ ಕೂತಿದ್ಯಾ? ಹುಚ್ಚಿಡ್ದಿದ್ದೆ ನನಗೆ ಹುಚ್ಚು. ಹುಚ್ಚು ಬಿಡಿಸ್ತೀಯಾ? ಏ ರೇಷ್ಮಾ, ಹುಚ್ಚು ಬಿಡಿಸ್ತೀನಿ? ನಾನು ಸೋತ್ ಹೋಗ್ತಾ ಇದ್ದೀನಿ. ಅವಮಾನದಿಂದ ಹುಚ್ಚು ಹಿಡಿದಿದೆ ನನಗೆ. ಹುಚ್ಚು ಬಿಡಿಸ್ಬನ್ನಿ, ಬನ್ನಿ ಬಿಡಿಸಿ. ತಾಕತ್ತಿದ್ರೆ ನನ್ನ ಹುಚ್ಚು ಬಿಡಿಸ್ಬನ್ನಿ. ಡೋಬಿ ಕಾ ಕುತ್ತ ನಾ ಘರ್ಕೆ ನಾ ಘಟ್ಕೆ ಅನ್ನೋ ಹಾಗೆ ಯಾರಿಗೂ ಬೇಡವಾಗಿರೋ ನಾನು. ಬೀದಿ ಹೆಣವಾಗ್ಬಿಡ್ತೀನಿ ಕಣ್ರು, ಬೀದಿ ಹೆಣವಾಗ್ಬಿಡ್ತೀನಿ. ಅಕ್ಕ ಸಮಾಧಾನ ಮಾಡ್ಕೊ, ನಿನ್ನ ಹಾಗೆಲ್ಲ ನಾವು ಸಾಯೋದಕ್ಕೆ ಬಿಡಲ್ಲ. ಓ, ಸಾಯೋದಕ್ಕೆ ಬಿಡಲ್ವಾ? ಹಾಗೆ ಗೆಲ್ಲೋದಕ್ಕೂ ಬಿಡಲ್ವಲ್ಲೋ. ಅಕ್ಕ, ಯಾಕೆ ಅನ್ಕೋತ್ಯಾ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಗೆಲ್ಸೋದಿಕ್ಕೆ? ಏನಿಖಿಲ್, ಆಗ್ಲಿ ನೀನ್ ಏನ್ ಹೇಳ್ದೆ? ಸೋತೋಗ್ತೀಯ ಅಕ್ಕ, ಸೋತೋಗ್ತೀನಿ ಅಂತ ಹೇಳಲಿಲ್ಲ? ಹೇಳಿದೆ ತಾನೆ, ನೀನ್ ಹೇಳಿದ್ ನಿಜ ತಾನೆ? ಆಗ್ಲಿ ಆ ರೀತಿ ಹೇಳ್ದವನು ಈಗ ಯಾಕೆ ಈ ರೀತಿ ಹೇಳ್ತಾ ಇದ್ಯಾ? ನನ್ ಕಣ್ಣುರ್ಸ ನಾಟಕ ಆಡ್ತಿದ್ಯಾ? ಬೇಡ ನಿಖಿಲ್, ನನ್ ಗೊಡವೆ ಬೇಡ ನಿನಗೆ. ನೀನ್ ಇಳ್ ಜೊತೆ ಚೆನ್ನಾಗಿದ್ಕೋ. ಸೋಲೋದಕ್ಕೆ ಅಂತಾನೆ ಹುಟ್ಟಿರೋಳು ನಾನು. ಗಂಡನ್ ಮನೆಯಲ್ಲಿ ಸೋತು ಸೋತು ಸಣ್ಣವಾಗಿ ಜೈಲಲ್ಲಿ ಹೆಣವಾಗಿ ಬಿದ್ದಿದ್ದೆ ನಾನು. ನನ್ನ ಮೇಲೆ ನಿನಗೆ ಯಾಕೋ ಇಷ್ಟೊಂದು ಕನಿಕರ? ನಿಮ್ ಸುಖಕ್ಕೆ ನಾನು ಅಡ್ಡಿ ಬರಲ್ಲ, ಇದ್ಕೊಳ್ಳಿ. ಆದ್ರೆ ನಾನ್ ಸೋಲೋದಕ್ಕೂ ಮುಂಚೆ ನಾನು ಸತ್ತೋಗ್ತೀನಿ. ಬೇಡ ಅಕ್ಕ, ಅಕ್ಕ ಬಿಡು, ಬಿಡು ನಿಖಿಲ್, ಬಿಡು ಅಕ್ಕ, ಬೇಡ ಬಿಡು, ನಾನು ಸಾಯ್ಬೇಕು. ಅಕ್ಕ ರೇಷ್ಮಾ, ಏನ್ ನೋಡ್ತಿದ್ಯಾ? ಕಿತ್ಕೋ ಬಿಡು ಅಕ್ಕ. ಬೇಡ ಅಕ್ಕ, ಬಿಡು ಅಕ್ಕ, ಬಿಡು. ನಿನಗೆ ನಾವಿರೋ ಪರಿಸ್ಥಿತಿ ವಾಸ್ತುಸ್ಥಿತಿನ ಹೇಳಿದೆ ಅಷ್ಟೇ. ಹಾಗಂತ ಲಿಟ್ರರಿ ಸೋತೆ ಹೋಗ್ತೀವಿ ಅಂತ ಅಲ್ಲ ಅಕ್ಕ. ನಾವಿರೋ ತನಕ ನೀನ್ ಯಾವ್ದಕ್ಕೂ ಆತಂಕ ಪಡ್ಕೋಬೇಕಾಗಿಲ್ಲ ಅಕ್ಕ. ನೀನ್ ಸೋತ್ರೆ ನಾವು ಸೋತಾಗೇನೆ. ಅಕ್ಕ ಧೈರ್ಯವಾಗಿ ಮೊದ್ಲಿನ ತರ ಉತ್ಸಾಹದಿಂದಿರು, ನಮಗ್ ಗೈಡ್ ಮಾಡ್ತಿರು ಅಕ್ಕ. ಅದ್ ಹೇಗ್ ಮಾಧವ ರಾಧನ್ ಮದ್ವೆ ಮಾಡ್ಕೋತ ನಾನು ನೋಡೇ ಬಿಡ್ತೀನಿ. ಹೌದು ಅದ್ಕೆ, ಅವರಿಬ್ರು ಮದ್ವೆ ರುಕ್ಮಿಣಿ ಕನ್ಸಲ್ಲೋ ಭ್ರಮೆಲ್ಲೋ ಮಾತ್ರ ನಡೆಯುವಂತದ್ದು. ನಿಜ ಜೀವನದಲ್ಲಿ ನಡೆಯಕ್ ಬಿಡಲ್ಲ ನಾವು. ನಮ್ಮ ನಂಬಿ ಪ್ಲೀಸ್. ನಂಬ್ತೀನಿ, ನಂಬ್ತೀನಿ. ನನಗೆ ಇನ್ನೊಂದು ಜನ್ಮ ಕೊಟ್ಟವ್ರು ನೀವು. ನಾನು ನಿಮ್ಮನ್ನ ಖಂಡಿತವಾಗ್ಲೂ ನಂಬ್ತೀನಿ. ನಾನೇ ಕೊಡಿಸ್ತೀನಿ.
ಕುಡಿ. ಯಾಕೆ ನಗ್ತಿದ್ದೀರಕು? ಇವತ್ತು ಇಷ್ಟು ಪ್ರೀತಿಯಿಂದ ಜ್ಯೂಸ್ ಕುಡಿಸ್ತಾ ಇರೋ ಈ ಕೈಗಳಿಂದ ನಾಳೆ ನಾನು ಸಾಯೋವಾಗ ಗಂಗೆ ಬಿಡ್ಬೇಕಲ್ಲ ಅಂತ ಯೋಚನೆ ಮಾಡಿ. ಸಾರಿ ರೀ, ನಾನೇನ್ ಮಾಡ್ಲಿ, ಇಂಥದನ್ನೆಲ್ಲ ಕಲ್ಪನೆ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ನಾನು ಈ ಮುದ್ದು ಮಾಧವನ್ಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ನಿಮ್ಮ ಈ ಕೋಪದಲ್ಲಿ ಅಡಗಿರೋ ಪ್ರೀತಿನ ನಾನು ನೋಡ್ಬೇಕು, ಅದನ್ನ ಅನುಭವಿಸ್ಬೇಕು ಅಂತ ಹೀಗೆಲ್ಲ ಮಾಡ್ತೀನಿ. ಎಷ್ಟೇ ಆದ್ರೂ ಇದೆಲ್ಲ ಸತ್ಯ ಅಲ್ವಾ? ಇದ್ಯಾವುದು ಸತ್ಯ ಅಲ್ಲ. ರುಕ್ಕು, ನಿನ್ನ ಕಾಯಿಲೆ ವಿರುದ್ಧ ನಾನು ಹೋರಾಡ್ತೀನಿ, ಟ್ರೀಟ್ಮೆಂಟ್ ಮೂಲಕ ನಿನ್ನನ್ನು ಉಳಿಸ್ಕೊಂತೀನಿ, ಇದು ಸತ್ಯ. ಈ ತರ ಯಾಕೆ ನೀನ್ ಕಲ್ಪನೆ ಮಾಡ್ಕೋಬಾರ್ದು? ಇರೋಷ್ಟು ದಿನ ವಾತ್ಸವದಲ್ಲಿ ಬದುಕೋಣ ಅಂತರಿ, ನಡೀತೇ ಇರೋ ವಿಚಾರದ ಬಗ್ಗೆ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ರೀ, ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ನಡೀತೇ ಇರೋ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ರೀ, ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೆ ರೀ. ನಂಗೊಂದು ಸಹಾಯ ಮಾಡ್ತೀರಾ? ಏನ್ ಸಹಾಯ? ಪ್ರೀತಮ್ ರಾಧ ಮದ್ವೆನ ನಿಲ್ಲಿಸ್ಬೇಕು, ಅದಕ್ಕೊಂದು ಉಪಾಯ ಹೇಳಿ. ರುಕು, ನಾನು ನಿಮ್ಗೆ ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ. ಆಕ್ಚುಲಿ ಅದನ್ನು ಹೇಳೋದಕ್ಕೆ ನನಗೂ ಹಿಂಸೆ ಆಗ್ತದೆ, ನಾನು ಅದನ್ನು ಹೇಳಬಾರ್ದು. ಬಟ್ ಹೇಳಿದ ವಿಧಿ ಇಲ್ಲ, ಹೇಳಲೇಬೇಕು. ರುಕು, ಸಾಯೋ ಟೈಮಲ್ಲಿ ಎಂಥ ಕ್ರೂರಿನ ಆಗಿರಲಿ, ಅವನು ಮನುಷ್ಯನಾಗಿ ಬದಲಾಗೋದಕ್ಕೆ ಪ್ರಯತ್ನ ಪಡ್ತಾನೆ. ತನ್ನಲ್ಲಿರೋ ಎಲ್ಲ ಕೆಟ್ಟ ಗುಣಗಳನ್ನು ಸುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ನೀನು ನಿನ್ನಲ್ಲಿರೋ ಎಲ್ಲ ಒಳ್ಳೆ ಗುಣಗಳನ್ನು ಸುಟ್ಟಾಕಿ ಇಷ್ಟು ಕ್ರೂರಿ ಆಗ್ತಿದೆಯಲ್ಲ ರುಕು, ನೀನು ಮಾಡ್ತಿರೋ ನಿನಗೆ ಸರಿ ಅನ್ನಿಸ್ತಿದ್ಯಾ? ಯಾಕೆ ಮಾಡಬಾರ್ದು? ಪ್ರೀತಿ ಮತ್ತೆ ಯುದ್ಧದಲ್ಲಿ ಎಲ್ಲವೂ ನ್ಯಾಯೋಚಿತವೆಂತೆ. ನನ್ನ ಪ್ರೀತಿ, ನನ್ನ ಪ್ರಾಣ ನೀವು. ನಾಳೆ ನೀವು ಚೆನ್ನಾಗಿರ್ಬೇಕು, ನವನೀತ್ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಹೋರಾಡ್ತಾ ಇದ್ದೀನಿ. ಇದು ನನ್ನ ಬದುಕಿನ ಯುದ್ಧ, ಕೊನೆ ಯುದ್ಧ. ನಾನು ಸತ್ತು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ನೀವು ರಾಧಾ ಜೊತೆ ಬದುಕಿ ನನ್ನನ್ನು ಗೆಲ್ಸೋದಕ್ಕೆ ಪ್ರಯತ್ನ ಪಡಿ. ನಾನು ಸತ್ತಮೇಲೂ ನಮ್ಮಿಬ್ಬರ ಲವ್ ಸ್ಟೋರಿ ಒಂದು ಹ್ಯಾಪಿ ಎಂಡಿಂಗ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಿನ್ನಷ್ಟು ಸ್ವಾರ್ಥಿ ಆಗೋದಕ್ಕೆ ನನ್ನಿಂದ ಆಗ್ತಿಲ್ಲ ರುಕು. ಸ್ವಾರ್ಥಿ ಆಗಬೇಡಿ, ನನಗೋಸ್ಕರ ತ್ಯಾಗ ಮಾಡಿ. ಹೆಂಡತಿಗೋಸ್ಕರ ಎಷ್ಟು ಮಾಡೋದಕ್ಕಾಗಲ್ವಾ? ನೀ ತಿಪ್ಪಲಾಗ ಹಾಕಿದ್ರು ರಾಧಾ ಪ್ರೀತ ಮದುವೆನ ತಡೆಯೋದಕ್ಕಾಗೋದಿಲ್ಲ ರುಕು. ಅವರಿಬ್ರು ಪ್ರೀತಿನಾಗ್ಲಿ, ಅವ್ರ ಮನೆಯವರ ಮೇಲೆ ಇಟ್ಕೊಂಡಿರೋ ನಿರೀಕ್ಷೆನಾಗ್ಲಿ ನಿನ್ನಿಂದ ಹುಸಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ರುಕು. ಹುಸಿ ಮಾಡ್ತೇನೆ, ಮಾಡೇ ಮಾಡ್ತೇನೆ. ನನ್ನ ಮಗು, ನನ್ನ ಗಂಡನ ಭವಿಷ್ಯದ ಮುಂದೆ ಅವ್ರ ಪ್ರೀತಿ, ಅವ್ರ ನಿರೀಕ್ಷೆ ನನಗ್ ತೃಣಕ್ಕೆ ಸಮಾನ. ಅಪ್ಪ ಎಲ್ಲಿ ಹೋದ್ರು? ಅಲ್ಲಿ ಹೋದ್ರ? ಅಮ್ಮ ಎಲ್ಲಿ ಹೋದ್ರು? ಅಮ್ಮ ಅಲ್ಲಿ ಹೋದ್ರ? ಏನು ಅಮ್ಮ? ರಾಧಾ ಬಾ, ಊಟ ಮಾಡು. ಅಕ್ಕ, ಫಸ್ಟು ಪಾಪುಗೆ ಊಟ ಮಾಡಿಸ್ತೀನಿ, ಆಮೇಲೆ ನಾನು ಮಾಡ್ತೀನಿ. ಸರಿ ಆಯ್ತು, ಪಾಪುಗೆ ಊಟ ಮಾಡಿಸಿ ಆಮೇಲೆ ನೀನು ಊಟ ಮಾಡಿವಂತೆ ಬಾ. ಮೆತ್ತಿಗೆ, ನಿಧಾನ, ಕೂತ್ಕೋ ಬಾ, ಕೂತ್ಕೋಪ್ಪ, ನಿಧಾನ ಕೂತ್ಕೋ.
ಅವ್ರಿಗೆ ಸಾಕು. ಬಟ್ರೆ ಮಧುಮಕ್ಕಳಿಗೆ ನಿಧಾನವಾಗಿ ಕೇಳಿ ಕೇಳಿ ಬಡಿಸಿ, ಸಂಕೋಚ ಪಡ್ಕೋಬಿಟ್ರೆ ಕಷ್ಟ. ಮಧುಮಕ್ಕಳಲ್ಲಮ್ಮ, ಪ್ರೀತಮ್ ಇನ್ನು ಬಂದೇ ಇಲ್ಲ. ಕರೆಕ್ಟ್, ಇವಳು ಕನ್ನಡ ಭಾಷೆ ಹೇಳ್ಕೊಡೋಕೆ ಸರಿಯಾದ ಗುರು ನೀವೇನಮ್ಮ. ಮಧುಮಗಳಿಗೆ ಅಂತ ಅನ್ನಕ್ಕೆ ಹೋಗಿ ಏನೋ ಮಧುಮಕ್ಕಳಿಗೆ ಅಂತ ಹೇಳದ್ನಪ್ಪ, ಅದ್ರಲ್ಲಿ ಏನ್ ತಪ್ಪು ಅಲ್ವರಾದ? ಅಕ್ಕ ಪಾಪುಗ್ ನೀರು ಕೊಡಿ. ಅಯ್ಯೋ ಸರಿ ಹೋಯ್ತು, ಎಲ್ರು ನಿನ್ ವಿಷಯ ಮಾತಾಡ್ತಿದ್ರೆ ನಿನ್ ಮಗು ಜೊತೆ ಕಳ್ದೋಗ್ಬಿಟ್ಟಿದ್ಯಲ್ಲ. ನೀರ್ ಕುಡಿ. ನೀರ್ ಕಡ್ದ್ಯಾ ನೀನು? ಊಟ ಮಾಡ್ತ್ಯಾ? ಹೋಯ್ತು. ಈ ದೃಶ್ಯ ಎಷ್ಟು ಅದ್ಭುತವಾಗಿದೆ ಗೊತ್ತಾ? ಅನ್ನ ಬಡಿಸ್ಲಾ? ಜನ್ಮ ಕೊಟ್ಟ ಅಪ್ಪ ಅಮ್ಮನ ಜೊತೆ ನನ್ನ ಮಗ, ಈ ಸಂಬಂಧ ಯಾವತ್ತೂ ಹೀಗೆ ಶಾಶ್ವತವಾಗಿರ್ಲಪ್ಪ ಅಂತ ಬೇಡ್ಕೋತೀನಿ. ಏನಕ್ಕ ಸರ್ಗೆ ಗುಟ್ಟಾಗಿ ಏನೋ ಸೀಕ್ರೆಟ್ ಹೇಳ್ತಾ ಇದ್ದೀರಾ? ರಾಧಾ, ಆ ವಿಷಯ ನಿನಗೂ ತಿಳಿಲೇಬೇಕು. ಆದ್ರೆ ಈಗಲ್ಲ, ಸದ್ಯದಲ್ಲೇ ನಿನಗೂ ತಿಳಿಸ್ತೀನಿ, ಓಕೆನಾ? ಹಾಗಾದ್ರೆ ಏನೋ ಸರ್ಪ್ರೈಸ್ ಕೊಡೋ ಪ್ಲಾನ್ ಅನ್ಸುತ್ತೆ ಅಲ್ವಾ ಅಮ್ಮ? ಇರ್ಬಹುದು. ಈಗ ರುಕ್ಮಿಣಿ ಕೈಲಿ ಮಗುನ ಕೊಟ್ಟು ಮೊದಲು ಊಟ ಮಾಡು. ಬೆಳಗ್ಗೆನು ತಿಂಡಿ ಸರಿಯಾಗಿ ತಿಂದಿಲ್ಲ ನೀನು. ಆಯ್ತಾಯ್ತು, ಸುಮ್ನೆ ಕಿರಿಚ್ ಬೇಡ, ತಿಂತೀನಿ. ಅನ್ಕೊಂತಿದ್ರಿ ಯಾಕೋ ಇನ್ನೂ ಪ್ರೀತಮ್ ಬಂದಿಲ್ಲ ಅಂತ. ರಾಧನ್ ಮುಖ ನೋಡಕ್. ಓ ರಾಧಾ, ಬಂದ್ರಲ್ಲ ಪ್ರೀತಮ್. ಓಹೋ, ಬರೋದ್ ಬಂದ್ರು ಒಂದ್ 10 ನಿಮಿಷ ಮುಂಚೆನೆ ಬಂದಿದ್ರೆ ಜೊತೆಲಿ ಕೂತು ಊಟ ಮಾಡ್ಬೋದಿತ್ತು ಅಂತ ಯೋಚನೆ ಮಾಡ್ತಾ ಇದೀರ ರಾಧಾ? ಈಗಲೂ ಕಾಲ ಮಿಂಚಿಲ್ಲ, ಇಬ್ರು ಒಟ್ಟಿಗೆ ಕೂತ್ ಬ್ಯಾಟಿಂಗ್ ಮಾಡ್ಬೋದು. ಕರ್ಕೊಂಡು ಹೋಗಿ. ಬಟ್ರೆ ಇಬ್ರಿಗೂ ಊಟ ಬಡಿಸಿ. ಅಯ್ಯಯ್ಯೋ, ನಾನ್ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ, ನನಗ್ ಬೇಡ. ನನಗೂ ಬೇಡ. ರೀ, ಸಂಕೋಚ ಪಟ್ಕೊಳಕಿದೆ ನಿಮ್ಮ ಅವನ ಮನೆ ಅಲ್ಲ, ಹೋಗಿ ಊಟ ಮಾಡಿ. ಮಾಧವ್ ಸರ್ ಮನೆ, ಇಲ್ ಬಂದವರು ಗಡತ್ತಾಗಿ ತಿನ್ಕೊಂಡೇ ಹೋಗ್ಬೇಕು. ವೆಲ್ ಸೆಡ್ ರಾಧಾ. ಪ್ರೀತಮ್, ಫ್ರೆಶ್ ಅಪ್ ಆಗ್ಬಿಟ್ ಬನ್ನಿ, ನಾನ್ ಬಡಿಸ್ತೀನಿ. ರುಕು, ಸುಮ್ನೆ ನೀನ್ ಯಾಕೆ ತೊಂದ್ರೆ ತಗೊಂತ್ಯಾ? ಪ್ರೀತಮ್ ನ ವಿಚಾರಿಸ್ಕೊಳ್ಳೋದಕ್ಕೆ ರಾಧಾ ಇದಾರೆ. ರಾಧಾ, ನಿಮ್ಮ ಬಾವಿ ಗಂಡನ್ ಕರ್ಕೊಂಡು ಹೋಗಿ ಊಟ ಬಡಿಸಿ. ಪ್ರೀತು ಬಾ. ಹ್ಮ್.
ಸಾಕ. ಹೊಟ್ಟೆ ಊರಿಗೆ ಮನೆ ಮದ್ದು. ಪೇಪರ್ ಕೊಟ್ಟಿದ್ದಾರೆ ನೋಡು, ಮಜ್ಜಿಗೆ ಮಾಡಿ ಕುಡಿಯಿರಿ, ಸಾಧ್ಯವಾದ್ರೆ ನಿಂಬೆ ಹಣ್ಣು ಹಿಂಡಿ ಕುಡಿಯಿರಿ, ಹೊಟ್ಟೆ ಉರಿ ಕೂಡಲೇ ಶಮನ ಆಗುತ್ತೆ. ಅಮ್ಮ ಮಗನ್ ಕೊಡಿ ಇಲ್ಲಿ ಬಾಕಂದ. ಪಾಪ ಪಾಪ. ಓನಾಯ್ತು ಕಂದಮ್ಮ, ಓನಾಯ್ತಮ್ಮ. ಅಮ್ಮನ ಒಂದು ನಿಮಿಷ ಇರು. ರಾಧಾ, ಇವನು ಯಾಕೋ ಅಳು ನಿಲ್ಲಿಸಿಲ್ಲ, ಸ್ವಲ್ಪ ಬರ್ತೀಯಾ? ರುಕು, ರಾಧಾ ಊಟ ಬಡಿಸಿದ್ದಾರೆ. ನೀವೊಂದು ಕೆಲಸ ಮಾಡು, ಪಾಪು ನನ್ನ ಕೈ ಕೊಡು, ನಾನು ಸಮಾಧಾನಮ್ಮ. ರಾಧಾ, ಮಗು ಅಳ್ತಾ ಇದೆ, ಬಾ ಇಲ್ಲಿ ಬಾ ಬಾ. ಚಿನ್ನಿ ಕಂದ, ಓನಾಯ್ತಮ್ಮ, ಹಸ್ವಾಯ್ತಾ? ಬಾ ಬಾ. ಹಸ್ವಾಗ್ತಿದ್ಯಾ ಭಟ್ರೆ? ಅಮ್ಮರೇ, ಅವ್ರಿಗೊಂಚೂರು ಊಟ ಬಡಿಸಿ. ಆಯ್ತಮ್ಮರೇ. ನಿಖಿಲ್, ಮಾಧವನ್ಗೆ ಫೋನ್ ಮಾಡಿ ನನಗೆ ಕೊಡು. ಏನ್ ಮಾತಾಡ್ತೀಯ ಅಕ್ಕ? ಮಾಡ್ಕೊಡು ಅಂತ ಹೇಳದ್ನಲ್ಲ. ಹೇಳಿ ಸಚಿನ್. ಸರ್, ಮೇನಕಾ ಸಿಸ್ಟರ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರು. ಹಾ, ಕೊಡಿ. ಹಾ, ಕೊನೆಗೂ ರುಕ್ಮಿಣಿ ಅವ್ರನ್ನ ಕನ್ವಿನ್ಸ್ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಇನ್ನೂ ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಆ ಡಾಕ್ಟರ್ಗೆ ತುಂಬಾ ಒಳ್ಳೆ ಹೆಸರಿದೆ. ಅವ್ರ ಟ್ರೀಟ್ಮೆಂಟ್ಗೆ ಎಂಥ ಕ್ಯಾನ್ಸರ್ ಇದ್ರು ಹೇಳಿ ಹೆಸರಿಲ್ದಿರೋ ಹಾಗೆ ಮಾಯ ಆಗ್ಬಿಡುತ್ತೆ. ಈ ಡಾಕ್ಟರ್ಗಿಂತ ದೊಡ್ಡ ಡಾಕ್ಟರ್ ಹತ್ರ ನಾನು ನನ್ನ ಬೇಡಿಕೆ ಇಟ್ಟಿದ್ದೀನಿ ಸರ್. ದೊಡ್ಡ ಡಾಕ್ಟ್ರಾ? ಯಾರದು? ಆಂಜನೇಯ ಸ್ವಾಮಿ ಸರ್. ಅವನಿಗಿಂತನೂ ದೊಡ್ಡ ಧನ್ವಂತರಿ ಬೇರೆ ಯಾರಿದ್ದಾರೆ ಸರ್? ನಮ್ಮ ಮನೆ ಹತ್ರ ಇರೋ ಆಂಜನೇಯನ ಗುಡಿಗೆ ಹೋಗಿ ರುಕ್ಮಿಣಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ. ನಾಳೆ ಬರೋ ರಿಪೋರ್ಟ್ನಲ್ಲಿ ಅವ್ರಿಗೆ ಯಾವ ಕಾಯಿಲೆನೂ ಇರಬಾರ್ದು, ಅವರು ಸಂಪೂರ್ಣ ಗುಣಮುಖವಾಗಿದ್ದಾರೆ ಅಂತ ರಿಪೋರ್ಟ್ ಬರಬೇಕು. ಆ ರೀತಿ ಕೇಳ್ಕೊಂಡಿದ್ದೀನಿ ಸರ್. ಸರ್, ಇವತ್ತಿನವರೆಗೂ ನನ್ನ ಯಾವ ಬೇಡಿಕೆನೂ ಆ ಆಂಜನೇಯ ಸ್ವಾಮಿ ನಿರಾಕರಿಸಿಲ್ಲ ಸರ್. ಒಂದು ವೇಳೆ ನೀವು ಹೇಳೋ ಹಾಗೆ ರಿಪೋರ್ಟ್ ಬಂದ್ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಸುಖಿ ಬೇರೆ ಯಾರೂ ಇಲ್ಲ. ಖಂಡಿತ ಸರ್, ಆ ಗಳಿಗೆ ನಾಳೆನೇ ಬರುತ್ತೆ.